ever on fire. ನಿಂಗ ಹಾಗೂ ಜವರ ಅನ್ನೋರಿಗೆ, ನಿಂಗ ಮತ್ತು ಜವರ ಅನ್ನೋರ ಪರವಾಗಿ ದೇವರಾಜನ ಬರ್ಕೊಟ್ಟಿದ್ದಾರಲ್ಲ, ಅವ್ರಿಗೂ ಈ ಆಸ್ತಿಗೂ ಯಾವುದು ಸಂಬಂಧ ಇಲ್ಲ. ಇದು ದಾಖಲೆಗಳಿಂದ ದೃಢವಾಗಿರೋದು. ನಾನು ದಾಖಲೆ ನೋಡಿ ನಾನು ಹೇಳ್ತಾ ಇರೋದು. ಇದು ಸಬ್ರಿಜಿಸ್ಟ್ರ್ ಆಫೀಸರ್ ಕೊಟ್ಟಿರೋ ದಾಖಲೆಗಳು ಪ್ಲಸ್ ಅಪ್ ಟು ಡೇಟ್ ಇಸಿ, ಇಲ್ಲಿವರೆಗೂ ಇಸಿ ಮತ್ತು ಕ್ರೈಮ್ ಪತ್ರ ಅವ್ರದ್ದು, ಮತ್ತೆ ಈ ಏನು ನಾನು ಹೇಳಿದ್ನಲ್ಲ ಅಷ್ಟು ಕ್ರೈಮ್ ಪತ್ರಗಳು ಸಹ ಸಬ್ರಿಜಿಸ್ಟ್ರ್ ಆಫೀಸಿಂದ ತಗೊಂಡಿರೋ ಡಾಕ್ಯುಮೆಂಟ್ಗಳು. ಸೊ ಅಲ್ಲಿಗೆ ಈ ಮಾಲೀಕ, ಈ ಭೂಮಿಯ ಮಾಲೀಕ ಈ ದಾಖಲೆಗಳ ಪ್ರಕಾರ ವೆಂಕಟಪ್ಪ ಅನ್ನೋರು. ವೆಂಕಟಪ್ಪ ಯಾರು? ವೆಂಕಟಪ್ಪನಿಗೂ ನಿಂಗ ಮತ್ತು ಊರು ಜವರವರಿಗೂ ಏನ್ ಸಂಬಂಧ? ಸೊ ವೆಂಕಟಪ್ಪನ ಕುಟುಂಬ ಎಲ್ಲಿದೆ? ಆ ಕುಟುಂಬದ ಹೆಸರಿಗೆ ಭೂಸ್ವಾಧೀನ ಮಾಡ್ಕೋಬೇಕಿತ್ತು. ಆಕ್ಚುಲಿ ನಿಂಗ ಅವರು ಜವರವರ ಹೆಸರಿಗೆ ಯಾಕೆ ಭೂಸ್ವಾಧೀನ ಆಗಿದೆ ಗುಡದಲ್ಲಿ? ಸೊ ಆರ್ ಟಿ ಸಿ ಅಲ್ಲಿ ತಾಲೂಕು ಆಫೀಸಲ್ಲಿ ಆರ್ ಟಿ ಸಿ ಬದಲಾವಣೆ ಆಗಿಲ್ಲ. ಆ ಬದಲಾವಣೆ ಆಗದಿದ್ದೇ ಈ ಒಂದು ಪ್ರಮಾದಕ್ಕೆ ಕಾರಣ ಆಗಿರಬಹುದು. ಮತ್ತು ಮುಖ್ಯಮಂತ್ರಿಗಳಾದವರು ಈಗ ಅವರು ದಾನಪತ್ರ ಬರೆಸಿಕೊಂಡಿದ್ದಾರೆ, ಅಲ್ಲಿ ಪ್ರಾಪರ್ಟಿನೂ ಜಮೀನು ಖಾಲಿ ಇಲ್ಲ. ಖಾಲಿ ಇಲ್ಲದಲ್ಲೇ ಆಲ್ರೆಡಿ ಮೂಡಾರು ವಶಕ್ಕೆ ತಗೊಂಡಿದ್ದಾರೆ. ವಶಕ್ಕೆ ತಗೊಂಡು 19 ಜನಕ್ಕೆ 2003-04 ಸೈಟ್ ಮಾಡಿ ಹಂಚಿಕೆ ಮಾಡಿದ್ದಾರೆ. ಇಂಥ ಇದರಲ್ಲಿ ದಾಖಲೆಗಳು ನೋಡಿದಲ್ಲೇ ಅವರು ಮುಖ್ಯಮಂತ್ರಿಗಳು ಸ್ವತಃ ಮುಖ್ಯಮಂತ್ರಿಗಳಿದ್ದಾರೆ, ಈಗ ಹಣಕಾಸು ಸಚಿವರಿದ್ದಾರೆ, ಮತ್ತೆ ರಾಜ್ಯವನ್ನು ಮುನ್ನಡೆಸುವ ಮುಖ್ಯಮಂತ್ರಿಗಳು. ಅವರ ಕುಟುಂಬದ ಆಸ್ತಿ ದಾಖಲೆ, ಅವರು ಪಡೆದಿರುವಂತಹ ಆಸ್ತಿನೇ ಫೇಕ್ ಅಂತ ಹೇಳ್ಬಿಟ್ಟು ಈ ದಾಖಲೆಗಳು ಹೇಳ್ತಾ ಇದೆ. ಅವರೇ ಹೇಳಬೇಕು ವೆಂಕಟಪ್ಪ ಯಾರು, ಈ ಭೂಮಿಗೂ ವೆಂಕಟಪ್ಪನಿಗೂ ಏನು ಸಂಬಂಧ? ವೆಂಕಟಪ್ಪ ಭೂ ಮಾಲೀಕ ಅಂತ ಹೇಳ್ಬಿಟ್ಟು ಇಲ್ಲಿ ದಾಖಲೆಗಳು ಹೇಳಬೇಕಾದ್ರೆ ನಿಂಗ ಅವರು ದೇವರವ್ರ ಪರವಾಗಿ ಅವರ ಕುಟುಂಬದವರಲ್ಲಿ ದೇವರಾಜು ಯಾಕೆ ಬರ್ಕೊಟ್ರು? ಯಾರವರು ದೇವರಾಜವ್ರಿಗೂ ಈ ದಾಖಲೆ ಪ್ರಕಾರ ದೇವರಾಜವ್ರಿಗೂ ಈ ಆಸ್ತಿಗೂ ಯಾವುದೇ ರೈಟ್ಸೇ ಇಲ್ಲ. ಇದು ಎಲ್ಲಾ ದಾಖಲೆಗಳು ಸೃಷ್ಟಿ ಮಾಡಿರೋದು ಅಂತ ನಾನು ಹಲವಾರು ಬಾರಿ ಹೇಳಿದ್ದೆ. ಇದು ದಾಖಲೆಗಳಿಂದ ದೃಢವಾಗಿದೆ. ದಯಮಾಡಿ ಮುಖ್ಯಮಂತ್ರಿಗಳು ಇವಾಗ ಹೇಳಬೇಕು, ಅವರೇ ಹೇಳಬೇಕು ಯಾರು ವೆಂಕಟಪ್ಪ, ನಿಂಗ ಮತ್ತೆ ಜವರವರಿಗೂ ಏನು ಸಂಬಂಧ, ದೇವರಾಜಗೂ ನಿಂಗ ಅವ್ರಿಗೂ ಏನು ಸಂಬಂಧ, ಭೂ ಮಾಲೀಕ ಯಾರು, ನಿಜವಾದ ಭೂ ಮಾಲೀಕ ಯಾರು ಅನ್ನೋದು ಅವರೇ ಕೂಡ ಹೇಳಬೇಕು. ಹಾಗಾಗಿ ಜನಗಳನ್ನ ಇಲ್ಲಿವರೆಗೂ ಅವರು ದಿಕ್ಕು ತಪ್ಪಿಸಿದ್ದಾರೆ. ಒಂದು ಪ್ರಾಧಿಕಾರದ ಆಸ್ತಿ ಅದು ಭೂಸ್ವಾಧೀನ ಮಾಡಿಕೊಂಡಿತ್ತು, ಯಾವುದೋ ಒಂದು ದಾಖಲೆಗಳನ್ನು ಸೃಷ್ಟಿ ಮಾಡಿ ಆ ಪ್ರಾಧಿಕಾರದಿಂದ 38,284 ಚದುರು ಅಡಿ ವಿಸ್ತೀರ್ಣದ ಆಸ್ತಿಯನ್ನು ಸಿದ್ದರಾಮಯ್ಯ ಅವರ ಕುಟುಂಬ ಅಕ್ರಮ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ವಂಚಿಸಿದ್ದಾರೆ ಸರ್ಕಾರಕ್ಕೆ ಹಾಗೂ ಪ್ರಾಧಿಕಾರಕ್ಕೆ ಅನ್ನೋದು ನನವಾದ. ಯಾಕೆಂದ್ರೆ ಇದು ದಾಖಲೆಗಳ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ನಾನು ಯಾವುದನ್ನು ಸಹ ಬಾಯಿ ಮಾತ್ರ ನಾನು ಮಾತಾಡ್ತಾ ಇಲ್ಲ. ಇಲ್ಲಿ ಸಬ್ ಮಿನಿಸ್ಟರ್ ಕೊಟ್ಟಿರೋ ದಾಖಲೆಗಳು, ಇಷ್ಟು ದಾಖಲೆಗಳು ಹಿಡಿದು ನಾನು ಮಾತಾಡ್ತಾ ಇರೋದು. ಈ ದಾಖಲೆಗಳು ಸುಳ್ಳಾದ್ರೆ ಕೊಟ್ಟಿರೋರ ಮೇಲೆ ಅವ್ರು ಕ್ರಮ ತಗೊಳ್ಳಿ. ಸರ್, ವೆಂಕಟಪ್ಪ ಅವ್ರ ಮಗ ಆದ್ರೆ ಆಯ್ತು, ವೆಂಕಟಪ್ಪ ಅವ್ರ ಮಗನೇ ಆದ್ರೆ ಜವರ ವೆಂಕಟಪ್ಪ ಬರ್ಕೊಡ್ಬೇಕಿತ್ತಲ್ಲ. ಇಲ್ಲಿ ವೆಂಕಟಪ್ಪನ ಆದ್ರೆ ಜವರ ದೇವರಾಜು ಅಂತ ಹೇಳ್ತಾರಲ್ಲ, ದೇವರಾಜು ಅವ್ರ ತಂದೆ ಯಾರು? ದಾಖಲೆಗಳ ರಿಜಿಸ್ಟ್ರೇಷನ್ ರಿಜಿಸ್ಟರ್ಡ್ ದಾಖಲೆ ಪ್ರಕಾರ ದೇವರಾಜು ಅವ್ರ ತಂದೆ ಏನ್ ಹೇಳ್ತಾರೆ? ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಬರ್ಕೊಡ್ತ ದೇವರಾಜು ಅವರ ತಂದೆ ಬಂದ್ಬಿಟ್ಟು ಉರುಪ್ ನಿಂಗ ಉರುಪ್ ಜವರ ಅಂತ ಹೇಳ್ತಾರೆ ಅವ್ರು. ಹಾಗಾದ್ರೆ ವೆಂಕಟಪ್ಪ ಯಾರು? ಇಲ್ಲಿ ವೆಂಕಟಪ್ಪನ ಉಲ್ಲೇಖನೇ ಇಲ್ಲ. ಇಲ್ಲಿ ಅಣ್ಣ, ಅಂದು ದಾಖಲೆಗಳು ಸಿಕ್ಕಿದ ಪ್ರಕಾರ ಅವತ್ತಿನ ಅಲ್ಲ ಅಲ್ಲ, ದಿನಕ್ಕೊಂದಲ್ಲ ದಾಖಲೆಗಳು. ನಾವು ಹೌದು ದಲಿತರ ಕುಟುಂಬ ಅನ್ನೋದು ಗ್ಯಾರಂಟಿ. ಸರ್, ಈಗ ನಾನು ಒಂದ್ ನಿಮಿಷ ನಾನು ಅಲ್ಲ ಒಂದ್ ನಿಮಿಷ, ಅವತ್ತಿನ ದಾಖಲೆಗಳ ಪ್ರಕಾರ ನಾನು ಹೇಳಿದ್ದೀನಿ. ಅವತ್ತು ಏನಿತ್ತು ದಾಖಲೆಗಳು? ಹೌದು, ಯಾರು ಗೊತ್ತಿಲ್ಲ, ಅದನ್ನ ಈಗ ಫೈಂಡ್ ಔಟ್ ಮಾಡಬೇಕು. ಸರ್ಕಾರನೇ ಮಾಡ್ಲಿ, ಇಲ್ಲ ನನಗೀಗ ಸಿಕ್ಕಿದ್ದು ದಾಖಲೆ. ನಾನು ಇಲ್ಲಿಗೆ ಇಲ್ಲಿ ಈ ಪ್ರೆಸ್ ಮೀಟಿಂಗ್ ಬರೋದಕ್ಕಿಂತ ಮುಂಚೆ ನಾನು ಬೇರೆ ದಾಖಲೆಗಳ ಬಿಡುಗಡೆ ಮಾಡಕ್ ನಾನು ಬಂದಿದ್ದು. ಅನಿವಾರ್ಯವಾಗಿ ಸಬ್ರಿಜಿಸ್ಟ್ರ್ ಕಚೇರಿಯಿಂದ ಈಗ ದಾಖಲೆಗಳು ಬಂದಿದ್ದು ನನಗೆ. ನಾನು ಇದನ್ನು ಜೆರಾಕ್ಸ್ ತಗೊಳಕಾಗಿಲ್ಲ, ಮಳೆಯಲ್ಲಿ ನೆನ್ಕೊಂಡು ಅವ್ನು ಬಂದ ಡಾಕ್ಯುಮೆಂಟ್ ತಗೊಂಡು ನಿಮ್ಮ ಮುಂದೆ ನಿಂತಿದ್ದೀನಿ ಈಗ. ಸರ್, ನನಗೆ ಅದು ಗೊತ್ತಿಲ್ಲ. ನಿಂಗೂ ಈ ವೆಂಕಟಪ್ಪ ಅವ್ರಿಗೂ ಏನ್ ಸಂಬಂಧ ಅನ್ನೋದು ಅವ್ರು ಹೇಳ್ಬೇಕು ಇವಾಗ. ಹೌದು, ಈ ದಾಖಲೆ ಪ್ರಕಾರ ಇಲ್ಲ ಇದೆಯಲ್ಲ ಆರ್ ಟಿ ಸಿ
ಆರ್ ಟಿ ಸಿ ಅವರ ಹೆಸರಾಗಿದೆ. ಯಾರ ಹೆಸರಲ್ಲಿ? ದೇವರ ಇವರು ಕುಟುಂಬದ ದೇವರಾಜ ಅವರ ಹೆಸರಿಗೂ ಆರ್ ಟಿ ಸಿ ಇದೆ. ಇ ಸಿ ಇಲ್ಲಿದೆ, ರಿಜಿಸ್ಟರ್ ಡಾಕ್ಯುಮೆಂಟ್ ಇಲ್ಲಿದೆಯಲ್ಲ. ಯಾರು ವೆಂಕಟಪ್ಪ ಮಾರಿದ್ರೆ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ತೋರಿಸ್ಬೇಕಿತ್ತಲ್ಲ, ಸಬ್ ರಿಜಿಸ್ಟರ್ ಆಫೀಸರ್ ರಿಜಿಸ್ಟರ್ ಆಗ್ಬೇಕಿತ್ತಲ್ಲ ಮಾರಿದ್ರೆ. ಸರ್, ಇ ಸಿಲ್ ಬಂದಿಲ್ಲ ಅಂತ ಅಂದ್ರೆ ನಾನು ಡಾಕ್ಯುಮೆಂಟ್ ರಿಜಿಸ್ಟರ್ ಡಾಕ್ಯುಮೆಂಟ್ ಇಟ್ಟಿದ್ದೀನಿ. ಯಾವುದು? ಇಲ್ಲ ಇಲ್ಲ ಇಲ್ಲ, ಅಪ್ ಟು ಡೇಟ್ ಇಲ್ಲಿವರೆಗೂ. 2003 ವರೆಗೂ ಕೈ ಬರವಣಿಗೆ ಅಣ್ಣ, 2003 ವರೆಗೂ ಕೈ ಬರವಣಿಗೆ ಇದು. ಅದಾದ್ಮೇಲೆ ಕಂಪ್ಲೀಟ್ ಪಿ ಸಿ. ಜವರ ಅವರು, ಜವರ ಈಗನಾ? ಜವರ, ಜವರ ಕುಟುಂಬ, ಜವರ ಕುಟುಂಬ ಇವ್ರಿಗೆ ಬರ್ಕೊಟ್ಬಿಟ್ಟದೆ ಮೈಲಾರಯ್ಯನಿಗೆ. ಮೈಲಾರಯ್ಯ ಮತ್ತೆ ಜವರ ಮತ್ತೆ ಮಲ್ಲಯ್ಯ, ಇವ್ರು ಮೂರು ಜನ ನಿಂಗ ಅವ್ರ ಕುಟುಂಬ ಅಂತ ಬಹುಶಃ ಇರಬಹುದೇನೋ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.